ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಾನೇನು ಹೇಳೋ ಹಾಗೂ ಇಲ್ಲ. ಆದರೆ ಸದಾನಂದ ಅಗ್ರಹಾರದ ಮನೆಗೆ ಫೋನ್ ಮಾಡಿದ್ದು ನಾನೇ ಕೇಳಿದ್ದೆ. ಅದೇನೋ ಚೆಕ್ ಕೊಟ್ಟಿದ್ದ ವಿಷಯ ಹರ್ಷಕ್ಕೂ ಹೇಳಿದ್ದ. ಏನು ಚೆಕ್ಕು? ಭಾವನ ಪುಟ್ಟಂಗೆ 2 ಲಕ್ಷ ರೂಪಾಯಿ ಚೆಕ್ ಮೂಲಕ ಕೊಟ್ಟಿದ್ದಾಳೆ. 2 ಲಕ್ಷ? ನಾವು ತಗೋಬಾರ್ದು ಅಂದಿದ್ವಿ, ಆದರೆ ಅವನು ಆ ಚೆಕ್ನ ಬ್ಯಾಂಕಿಗೆ ಹಾಕಿದ್ದಾನೆ. ನಾವು ಎಷ್ಟು ಅಂತ ಹೇಳೋದು? ಅವನಿಗೆ ಅಷ್ಟೊಂದು ಹಣ ಯಾಕೆ ಬೇಕಿತ್ತು? ಅವಳು ದುಡ್ಡು ಕೊಟ್ಟು ಅವನ ವಿಶ್ವಾಸ ಗಳಿಸೋಕೆ ಹೋಗಿಲ್ಲ ಅಂತ ನಾನು ತಿಳಿತೀನಿ. ಅವನ ಅಂಕೇಳಿಡೋದು ಕಷ್ಟ ಅಂತ ನಾನು ಒಪ್ಕೋತೀನಿ. ಆದರೆ ಅವಳು ಅಷ್ಟೊಂದು ದುಡ್ಡು ಕೊಡಬೇಕಾಯಿತು ಅಂತಂದರೆ ಅಂಥ ವಿಚಾರ ಏನಿತ್ತು ಅಂತಲಾದರೂ ನೀವು ತಿಳ್ಕೋಬೇಕಾಗಿತ್ತು. ನೋಡಿ, ನನಗೆ ಗೊತ್ತಿದ್ದನ್ನು ಹೇಳ್ತೀನಿ. ಸದಾನಂದ ಪುಟ್ಟನ್ನು ಓದಿಸಿದ್ದು, ಅದಕ್ಕೆ ಫೀಸು ಇತ್ಯಾದಿ ಕೊಟ್ಟಿದ್ದು, ಅದಕ್ಕೆಲ್ಲ ಇಷ್ಟು ಹಣ ಖರ್ಚಾಯಿತು ಅಂದಂತೆ. ಸದಾನಂದ ಸಿಟ್ಟು ಬಂದಾಗ ಏನೇನೋ ಆಡ್ಬಿಡ್ತಾನೆ. ಸಿಟ್ಟಲ್ಲಿ ಆಡಿದ್ದು ಅಂದರೆ ಚೆಕ್ನಾಗ ಬ್ಯಾಂಕ್ ಹಾಕಬೇಕಾಗಿತ್ತು. ಹಾಕಿದ್ದು ಒಳ್ಳೇದಾಯ್ತು. ನೋಡಿ, ಪುಟ್ಟ ಸದಾನಂದ ಜೊತೆ ಜಗಳ ಆಡ್ಕೊಂಡು ಇಲ್ಲಿ ಬಂದಿದ್ದಾನೆ. ಅವನು ಯಾರ ಮಾತು ಕೇಳಲ್ಲ. ಹಣ ನಮ್ಮಲ್ಲೇ ಇರುತ್ತೆ, ಇಲ್ದಿದ್ರೆ ಇನ್ಯಾವುದಕ್ಕಾದರೂ ಖರ್ಚು ಮಾಡ್ತಿದ್ದ. ಪುಟ್ಟ ನಮ್ಮ ಮಾತು ಕೇಳಲ್ಲ ಅನ್ನೋದಕ್ಕಿಂತ ಅವನು ತನ್ನ ಪಾಡಿಗೆ ತಾನು ಇರೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅನ್ನೋದೇ ಸರಿ. ನಿಜವಾಗ್ಲೂ ನಮ್ಮಿಂದ ಅವನಿಗೆ ಯಾವ ಸಹಾಯನೂ ಆಗಿಲ್ಲ. ಸದ್ಯ ಕಷ್ಟ ಆಗ್ತಿದ್ರೆ ಸಾಕು. ಮೊನ್ನೆ ಡಾಕ್ಯುಮೆಂಟ್ಸ್ ಅವರವರಲ್ಲಿ ಯಾವ ಕಾರಣಕ್ಕೆ ವಾದ ವಿವಾದಗಳು ನಡೆದಿದೆ ಅಂತ ನಾನು ವಿಚಾರಿಸಕ್ಕೆ ಹೋಗಲ್ಲ. ಇವೆಲ್ಲ ಆಗುವಂಥದ್ದೇ. ಆದರೆ ಹಣ ಕೊಟ್ಟರು ತಗೊಂಡ್ರು ಅವರವರಲ್ಲೇ ಇರುತ್ತೆ. ಆದರೆ ಆ ಶಂಕರನ ಮಗಳು ಅಷ್ಟೊಂದು ಹಣ ಕೊಟ್ಟಿದ್ದರಿಂದಲೇ ಇಲ್ಲಿವರೆಗೂ ಬರೋ ಧೈರ್ಯ ಮಾಡೋಕ್ಕಾಯಿತು ಅಂದರೆ ಅದನ್ನು ತಳ್ಳು ಹಾಕೋ ಹಾಗಿಲ್ಲ. ಆದರೆ ಅವಳಿಂದ ಇವನ ಹಣ ಪಡೆಯೋದು ಅಂದರೆ ಏನು? ಮನೆಯವರು ಇಲ್ಲದ ನಂಬಿಕೆ ಆಕೆಯಲ್ಲಿದೆ ಅಂತ ತಾನೆ. ಅವಳಿಲ್ಲಿಗೆ ಬಂದದ್ದು ನನಗೆ ಆಶ್ಚರ್ಯ ಅನ್ನಿಸ್ತು. ಆದರೆ ಅವಳಿಲ್ಲಿ ಬಂದಿರೋದಕ್ಕೆ ಕಾರಣಗಳಿದೆ ಅಂತ ನೀವು ಹೇಳ್ತಿದ್ದೀನಿ. ಹರ್ಷನಿಗೂ ಗೊತ್ತೇನು ಅವಳು ಇಲ್ಲಿ ಬರೋದು? ಹರ್ಷನಿಗೂ ಗೊತ್ತು, ಅವನಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದ್ರ ಬಗ್ಗೆ ಶಂಕರಣ್ಣನಿಗೆ ಹೇಳು ಆಯಿತು. ಆದರೆ ಭಾವನ ಇಲ್ಲಿಗೆ ಬರಬೇಕು ಅಂತ ನಾನೇ ಒತ್ತಾಯ ಮಾಡಿದ್ದು, ಅವಳನ್ನು ಕೇಳ್ಕೊಂಡಿದ್ದು. ಯಾಕೆ? ಪುಟ್ಟ ಅವಳನ್ನು ನೋಡಬೇಕೋ ನೋಡಬಾರ್ದು ನನಗೆ ಗೊತ್ತಿಲ್ಲ, ಅದು ಅವನಿಗೆ ಬಿಟ್ಟಿದ್ದು. ಅಥವಾ ನಿಮ್ಮ ಮಾತು ಕೇಳೋದಿದ್ರೆ ನಿಮಗೆ ಬಿಟ್ಟಿದ್ದು, ನಾನೇನು ಹೇಳಲ್ಲ. ಆದರೆ ಒಂದು ಮಾತಂತೂ ನಿಜ, ಅವನನ್ನು ಅವಳಿಂದ ದೂರ ಮಾಡೋ ಪ್ರಯತ್ನ ನಾವು ಯಾರೇ ಮಾಡಿದ್ರೂ ಅದಕ್ಕೆ ವಿರುದ್ಧನೇ ಅವನು ನಡೆಯೋದು. ಅವಳು ಒಬ್ಬಳೇ ಯಾವುದೋ ಹೋಟೆಲ್ನಲ್ಲೋ ಮೆಸ್ನಲ್ಲೋ ಇರ್ತಾಳೆ ಆ ಹುಡುಗಿ. ಇವನು ಅವಳನ್ನ ಅಲ್ಲಿ ಹೋಗಿ ಮೀಟ್ ಮಾಡೋದು ಚೆನ್ನಾಗಿರಲ್ಲ ಅಂತ ನಾನೇ ಮಂದಟ್ಟು ಮಾಡಿಸ್ದೆ ಅವಳಿಗೆ. ಬರೀ ಪುಟ್ಟನಿಗಾಗಲ್ಲ, ಅವಳು ಒಳ್ಳೆದಕ್ಕೂ. ಅವ್ರ ಸ್ನೇಹನ ಮುಂದುವರಿಸ್ಬೇಕೋ ಬೇಡವೋ ಅನ್ನೋದನ್ನು ನೀವು ವಿಚಾರ ಮಾಡಿ ಅವನನ್ನು ಒಪ್ಪಿಸಿ. ಆದರೆ ಅವ್ರು ಭೇಟಿ ಆಗೋದೇ ಆದರೆ ಇಲ್ಲೇ ಆಗೋದು ಸರಿ. ಸಂಗೀತದಿಂದ ಬಿಡಿಸಿದ್ರಿಂದ ಅವ್ರ ಸಂಬಂಧ ಏನು ಮುರಿದಿಲ್ಲ ತಾನೆ? ನಿಜವೋ ನೆಪವೋ ಕಾರಣ ಅಂತಾದರೂ ಇತ್ತು, ಈಗ ಅದು ಇಲ್ದಾಗಾಯ್ತು ತಾನೆ?